ನಮಸ್ಕಾರ ವೀಕ್ಷಕರೇ. ಸರ್, ಈಗ ಕೆಲವು ಪ್ರಯೋಗಗಳು ನೀವು ಹೇಳಿದ್ರಿ, ದೇವಸ್ಥಾನಗಳಿಗೆ ಮನೆಗಳಲ್ಲಿ ಯಾವ ಥರ ತೊಂದರೆಗಳು ಮಾಡ್ತಾರಂತ. ಸೊ ಇನ್ನೂ ಒಂದಷ್ಟು ವಿಚಾರಗಳು ನಮ್ಮ ಗಮನದಲ್ಲಿ ಏನಿದ್ದಾವೆ, ಕೆಲವೊಂದು ನದಿ ತೀರಗಳಲ್ಲಿ ಹರಿಯೋ ನದಿಗಳ ಹತ್ರ ಹೋಗಿ ಪೂಜೆಗಳು ಮಾಡಿಸ್ತಾರೆ. ಅಂದರೆ ಇದು ಯಾರಿಗೋ ಒಬ್ಬರಿಗೆ, ನಮ್ಮ ಆಪೋಸಿಟ್ ಇರೋ ವ್ಯಕ್ತಿಗಳನ್ನ ಇಟ್ಕೊಂಡೆ ತಲೆಯಲ್ಲಿ, ಸೊ ಅವ್ರಿಗೆ ತೊಂದರೆಗಳಾಗಬೇಕು ಅಂತೇಳಿ. ಬಟ್ ಅದ್ರದ್ದು ಅಂಶಗಳೇನು ಸಿಗಬಾರ್ದು, ಮನೆ ಹತ್ರನೋ ಮಣ್ಣಲ್ಲೋ ಎಲ್ಲೋ ಒಂದು ತೋಡಿತಾರೆ, ತೆಗಿತಾರೆ, ಏನೋ ಒಂದು ಅದನ್ನ ಡೆಮಾಲಿಶ್ ಮಾಡ್ತಾರೆ, ಬೇರೆ ಯಾರೋ ಒಬ್ರು ಬಂದು ಅದನ್ನ ಕ್ಲೋಸ್ ಮಾಡ್ಕೊಡ್ತಾರೆ. ಆ ಎನರ್ಜಿ ಹರಿಯೋ ನದಿಯಲ್ಲಿ ಇಲ್ಲ ನೀರಲ್ಲಿ ಈ ತರ ಮಾಡಿ ಬಿಟ್ಟಾಗ ನೀರಲ್ಲಿ ಅದು ಕೈಗೂ ಸಿಗಲ್ಲ, ಮತ್ತೆ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಈ ತರ ಒಂದು ನಿರ್ಜನ ಪ್ರದೇಶಗಳು, ಕೆಲವೊಂದು ದೂರ ಜನಗಳು ಓಡಾಡೋ ಸಂಚಾರ ಇಲ್ಲದೆ ಇರೋ ಜಾಗಗಳಿಗೆ ಹೋಗಿ ಹರಿಯೋ ನದಿಗಳಲ್ಲಿ ಈ ಥರ ಒಂದು ಪ್ರಯೋಗಗಳು ಮಾಡಿ ಬಿಡೋ ಒಂದು ವಿಚಾರ ಹೊರಗಡೆ ಐತೆ, ಅದನ್ನು ಮಾಡ್ತಾ ಇದ್ದಾರೆ ಕೂಡ. ಸೊ ಈ ಒಂದು ಪ್ರಯೋಗ ಎಫೆಕ್ಟ್ ಯಾವ ಥರ, ಇದನ್ನು ಸರಿ ಮಾಡೋಕ್ಕಾಗುತ್ತಾ, ಇದು ನದಿಗಳಲ್ಲಿ ಬಿಟ್ಟಾಗ ಇದು ಯಾವ ಥರ ಡ್ಯಾಮೇಜ್ ಮಾಡುತ್ತೆ, ಸೊ ಇದ್ರ ಬಗ್ಗೆ ತಿಳಿಸಿ ಸರ್. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ಇದು ಇವಾಗ ಜಲ ದಿಗ್ಬಂಧನ ಪ್ರಯೋಗ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದು. ಏನು ಮಾಡಿಬಿಡ್ತಾರೆ, ಮಾಂತ್ರಿಕರ ಹತ್ರ ಎಲ್ಲ ಮಾಡಿಸ್ಬಿಡೋದು, ಅತಿ ಬುದ್ಧಿವಂತರು ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಡೋದು. ಅಂದರೆ ನೀರಲ್ಲಿ ಇದು ಹೆಂಗೆ ಹರ್ಕೊಂಡೋಗುತ್ತೆ ಹಂಗೆ ಇವರಿಗೆ ಎಫೆಕ್ಟ್ಗಳು ಭಾರಿ ಜೋರಾಗುತ್ತೆ, ತೊಂದರೆಗಳಾಗತ್ತೆ ಅಂತ. ಸೊ ಹಂಗಾಗಿ ಅದನ್ನು ತೊಗೊಂಡೋಗಿ ಎಷ್ಟೋ ನೀವು ನೋಡಿರ್ಬೋದು, ಶ್ರೀರಂಗಪಟ್ಟಣ ನದಿಗಳಲ್ಲಿ ಆಗಲಿ, ನಿಮಿಷಾಂಬ ನದಿಗಳಲ್ಲಿ ಎಲ್ಲ ಹೋಗ್ತಾ ಇರುತ್ತೆ, ಕೆಲವು ನದಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಆಯ್ತಾ, ಇದೆಲ್ಲ ಮಾಡಿಸಿ ಬಿಟ್ಬಿಡೋದು, ಇದರಲ್ಲಿ ಯಂತ್ರ ತಂತ್ರ ಮಂತ್ರಗಳನ್ನ ಮಾಡಿಸ್ಬಿಡೋದು. ಇದರಲ್ಲಿ ಸುಮಾರು ಥರ ಪ್ರಯೋಗಗಳಿದೆ, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನಾ ಪ್ರಯೋಗಗಳು, ಎಲ್ಲ ಪ್ರಯೋಗಗಳನ್ನ ಮಾಡಿ ನೀರಲ್ಲಿ ಬಿಟ್ಬಿಡ್ತಾರೆ, ಹರಿಯೋ ನೀರಲ್ಲಿ. ಇದು ಕುಡಿಕೆಗಳಲ್ಲಿ ಬಿಡ್ತಾರೆ. ಹೌದು, ಬಿಟ್ಟು ಇನ್ನ ಯಂತ್ರದಲ್ಲಿ ತಾಮ್ರ ತಗಡಲ್ಲಿ ಮಾಡಿ ಬಿಡ್ತಾರೆ, ತಗಡಲ್ಲಿ ಬಿಡ್ತಾರೆ. ಆಮೇಲೆ ಎಲೆ ಮೇಲೆ ಆ ಗೊಂಬೆಗಳನ್ನ ಮಾಡಿಬಿಟ್ಟು ಇಟ್ಬಿಟ್ಟು ಆ ಎಲೆಯಲ್ಲಿ ಬಿಡ್ತಾರೆ. ನೀರಲ್ಲಿ ಎಲ್ಲಾನು ಈಗ ಒಂದು ಭೂಮಿಗೆ ಹಾಕ್ಬೇಕು, ಇಲ್ಲ ನೀರಲ್ಲಿ ಬಿಡ್ಬೇಕು, ಇಲ್ಲ ಅಗ್ನಿಗೆ, ಪಂಚಭೂತಗಳಲ್ಲಿ ಎಲ್ಲಾನು ಒಂದ್ ಕಡೆ ಸೇರಿಸ್ಬೇಕು ಅದನ್ನ. ವಾಯುವಿನಂತೂ ಬಿಡಕ್ಕಾಗಲ್ಲ, ಗಾಳಿಲಿ ಪಕ್ಕದ ಮನೆಗೆ ಹೋಗ್ಬಿಡುತ್ತೆ ಅಂತ, ಎಸಿ ಗೀಸಕ್ ಆಗಲ್ಲ. ಹಂಗಾಗಿ ಈ ಅಗ್ನಿ ಜಲ ಇಂಥ ಕಡೆ ಅಥವಾ ಭೂಮಿ ಇಂಥ ಕಡೆ ಹಾಕೋಕ್ಕೆ ಒಂದು ಅವಕಾಶ ಇರೋದ್ರಿಂದ ನೀರಲ್ಲಿ ಬಿಡೋವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಆದರೆ ಎಷ್ಟೋ ಜನಕ್ಕೆ, ಸುಮಾರು 99.9% ಜನಕ್ಕೆ ಗೊತ್ತಿಲ್ಲ, ಜಲದಲ್ಲಿ ಬಿಟ್ಟಾಗ ಅದರ ಎಫೆಕ್ಟು ಭೂಮಿ ಒಳಗಡೆ ಏನು ಹಾಕಿರ್ತೀವಿ ಅಷ್ಟು ಎಫೆಕ್ಟ್ ಅಲ್ಲಿ ಇರಲ್ಲ, ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ. ಓಕೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ, ನೀರು ಅಂತಕ್ಕಂಥದ್ದು ಶಾಂತ, ಆಯ್ತಾ, ಆಮೇಲೆ ಪವಿತ್ರವಾಗಿರ್ತಕ್ಕಂಥ ದೇವಿ ಗಂಗೆ, ಆಯ್ತಾ, ಅವಳು ಅಲ್ಲಿ ಅದನ್ನು ನೋಡ್ತಾಳೆ ಯಾವ ಥರ ಅದರ ಪವರ್ ಏನಿದೆ ಅಂತ, ಅದನ್ನು ಕಡಿಮೆ ಮಾಡ್ತಾಳೆ ಆ ಪವರನ್ನು. ಎರಡನೇದು, ಮತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಇಲ್ಲ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತೇಳಿ ಮೋಸ ಮಾಡ್ತಾರೆ ಬಿಟ್ಟಾಗ. ಆದರೆ ಇದು ಪವರ್ ಅಂತೂ ಇರುತ್ತೆ, ಆದರೆ ಅಷ್ಟು ಪವರ್ ಇದು ಅನುಕೂಲ ಆಗಲ್ಲ. ಎರಡನೇದು. ಮೂರನೇದು, ಇದರಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇದನ್ನು ತೊಗೊಂಡೋಗ್ಬಿಟ್ಟು ಏನಾಗುತ್ತೆ, ನೀರಲ್ಲಿ ಬಿಟ್ಟಾಗ ಅಲ್ಲಿ ಏನಾಗುತ್ತೆ, ಜಲ ದಿಗ್ಬಂಧನ ಅಂತಕ್ಕಂಥ ಒಂದು ಪ್ರಯೋಗ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಜಲ ದಿಗ್ಬಂಧನ, ಅದು ಏನಾಗುತ್ತೆ, ಯಾರಾದರೂ ಈ ಥರ ನೀರಲ್ಲಿ ಬಿಟ್ಟಿದ್ದಾರೆ ಅಂಥೇಳಿ ಗೊತ್ತಾದ್ಮೇಲೆ ಪ್ರಯೋಗದಲ್ಲಿ, ಅಲ್ಲಿರುವಂಥ ನೀರನ್ನು, ಯಾವುದಾದ್ರೂ ಹರಿಯುವಂಥ ಪವಿತ್ರವಾದ ನೀರನ್ನು ತೊಗೊಂಬರ್ಬೇಕು, ಜಲನ ತೊಗೊಂಬಂದು ಅದರಲ್ಲಿ ಅರಿಶಿನ, ಕುಂಕುಮ, ಪಚ್ಚಕರ್ಪೂರ, ತುಳಸಿ, ಆಯಿತಾ, ಆಮೇಲೆ ಲಾವಂಚ, ಬಾವಂಚ, ಕಪ್ಪು ಕರಿಜೀರಿಗೆ, ಬಿಳಿ ಸಾಸಿವೆ, ಕಾಯಿನು, ಹಾಲು, ಗೋಮೂತ್ರ, ಆಯಿತಾ, ತುಳಸಿ, ದರ್ಬೆ, ಸುಮಾರು ಐಟಮ್ಗಳಿದೆ, ಅದೆಲ್ಲ ಐಟಮ್ಗಳನ್ನ ಹಾಕಿ ಒಂದು ಮುಕ್ಕಾಲು ದಿನಗಳ ಕಾಲ ಕರೆಕ್ಟಾಗಿ ಅದನ್ನು ಪೂಜೆ ಮಾಡಿ, ಅದನ್ನೆಲ್ಲ ಒಂದು ಪ್ರಯೋಗ ಇದೆ. ಆ ಪ್ರಯೋಗ ಮಾಡಿಬಿಟ್ರೆ ಆ ಹರ್ಕೊಂಡು ಬಿಟ್ಟಿರ್ತಾರಲ್ಲ, ಅದು ವಾಪಸ್ ಬಂದು ಅದು ಯಾರು ಮಾಡಿರ್ತಾರೋ ಅವರಿಗೆ ವಾಪಸ್ ಹೊಡಿಯುತ್ತೆ. ಸೊ ಹಿಂಗಾಗುತ್ತೆ. ಸೊ ಅದೇನೇ, ಏನಕ್ಕೋಸ್ಕರ ಅಲ್ಲ, ನಾವು ದೊಡ್ಡ ಮಾಂತ್ರಿಕನು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಮಾಡಿ ಮಾಡಿಸ್ತಾರಲ್ಲ, ತಂತ್ರಸಾರ ಗ್ರಂಥದಲ್ಲಿ, ಓಲೆಗರಿ ಗ್ರಂಥದಲ್ಲಿ ಈ ಥರನೂ ಇದೆ ಪ್ರಯೋಗ. ಸೊ ಅದು ಇಮ್ಮಿಡಿಯೇಟ್ ಯಾರು ಮಾಡಿರ್ತಾರಲ್ಲ, ಮಾಡಿಸಿರೋರ್ಗ ಮಾಡೋರ್ಗ ಮಾಡಿಸಿರೋರ್ಗ ಮಾಡಿಸಿರ್ತಾರಲ್ಲ, ಅವ್ರಿಗೆ ರಿಟರ್ನ್ ಆಗುತ್ತೆ.
ಸೊ ಅದು ಯಾವ ತರ ಪ್ರಯೋಗ ಮಾಡಿಸಿರ್ತಾರಲ್ಲ ಅವ್ರಿಗೆ ರಿಟರ್ನ್ ಆಗುತ್ತೆ. ಮಾಡೋರಿಗೆ ಯಾವಾಗ್ಲೂ ಕೂಡ ಅವರು ನೋಡಿ ಎಷ್ಟು ಬುದ್ಧಿವಂತರು ಗೊತ್ತಾ ಮಾಂತ್ರಿಕರು, ಅವ್ರ ದಿಗ್ಬಂಧ ಹಾಕ್ಬಿಟ್ಟೆ ಪ್ರತಿಯೊಬ್ಬ ಅಷ್ಟೇ ದಿಗ್ಬಂಧ ಹಾಕೊಂಡಿರ್ತಾರ ಅವರು, ಅವ್ರಿಗೆ ಸೇಫ್ಟಿ. ಅವರು 100 ಜನಕ್ಕೆ ಮಾಡಿಕೊಟ್ರು ಅವ್ರಿಗೆ ಏನೂ ಆಗಲ್ಲ ಮಾಂತ್ರಿಕರಿಗೆ. ಮಾಡಿಸಿರ್ತಾರಲ್ಲ ಅವ್ರಿಗೆ ಹೋಗಿ ಅದು ಒಡಿಯತ್ತೆ, ರಿವರ್ಸ್ ಒಡಿಯತ್ತೆ. ಸೊ ಯಾರು ಏನು ಮಾಡಿರ್ತಾರೋ ಅದು ರಿಟರ್ನ್ ಆಗುತ್ತೆ, ರಿಟರ್ನ್ ಆಗುತ್ತೆ. ಸೊ ಈ ಥರ ರಿಟರ್ನ್ ಮಾಡೋ ಆಪ್ಷನ್ ಹಿಂಗಿದೆ. ಹಾಂ ಇದೆ, ಅದಕ್ಕೆ ಹೇಳೋದು ಅದು ಅದರಿಂದ ಅದು ತುಂಬ ಡೇಂಜರ್ ಕೂಡ ಇರುತ್ತೆ. ಇದು ಗೊತ್ತಿಲ್ಲ, ಈಗ ನಮ್ಮಲ್ಲೇ ಎಷ್ಟೋ ಜನ ಬಂದು ಹತ್ಕೊಂಡಿದ್ದಾರೆ, ಮಾಡಿಸಿ ನೀರಲ್ಲಿ ಬಿಟ್ಬಿಟ್ರೆ ಸ್ವಾಮಿ ತುಂಬ ಎಫೆಕ್ಟ್ ಆಗೋಯ್ತು, ನಮ್ಗೆ ಇನ್ನು ಸರಿನೇ ಹೋಗಲ್ಲ, ಎಷ್ಟೋ ಭೂತವೈದ್ಯರ ಹತ್ರ ಹೋಗ್ಬಿಟ್ವಿ. ಆದರೆ ಎಷ್ಟೋ ಜನಕ್ಕೆ ನಾವು ಇದೆಲ್ಲ ಮಾಡಿರೋದು ನೀರಲ್ಲಿ ಬಿಟ್ಟಿದ್ದಾರೆ ಅಂದರೆ ನಮಗೆ ಅದರಲ್ಲಿ ಗೊತ್ತಾಗುತ್ತೆ, ಪ್ರಶ್ನೆಯಲ್ಲಿ ಯಕ್ಷಿಣಿ ವಿದ್ಯೆಯಲ್ಲಿ ಗೊತ್ತಾಗುತ್ತೆ ಮಾಡ್ಕೋತೀರ ಏನಾದರೂ ಆ ಥರ ಬಿಟ್ಟಿದ್ದಾರೆ ಅಂತ ಗೊತ್ತಾದರೆ ಅದಕ್ಕೆ ಎಷ್ಟೋ ಜನಕ್ಕೆ ನಾವು ಅದನ್ನೆಲ್ಲ ಮಾಡಿಕೊಟ್ಟಿದ್ವಿ, ಸಜೆಷನ್ ಪರಿಹಾರ ಇದೆ. ಹಾಂ ಪರಿಹಾರ ಮಾಡಿಕೊಟ್ಟಿದ್ವಿ, ಪರಿಹಾರ ಆಗಿದೆ, ತುಂಬ ಚೆನ್ನಾಗಿ ಅನುಕೂಲ ಆಗಿದೆ, ಇದೆಲ್ಲ ಇದೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಮಿಸ್ಗೈಡ್ ಮಾಡಿಬಿಡೋದು, ನೀರಲ್ಲಿ ಬಿಡೋದು ಅಂತ ಹೇಳ್ಬಿಟ್ಟು, ಹಂಗಾಗಿ ಅದು ತುಂಬ ಒಂದು. ಎರಡನೇದು ಹೇಳ್ತೀನಿ, ಯಾವಾಗಲೂ ಕೂಡ ನೀರಲ್ಲಿ ಹಳೆ ತೆಂಗಿನಕಾಯಿಗಳನ್ನ, ಅಂದರೆ ಧರ್ಮಸ್ಥಳ ಅಲ್ಲಿ ಇಲ್ಲಿ ಎಲ್ಲ ತಂದಿರ್ತಾರೆ ಅಂತ ಹಳೆ ತೆಂಗಿನಕಾಯಿಗಳನ್ನ, ಲಿಂಬೆ ಹಣ್ಣುಗಳನ್ನ, ಆಯ್ತಾ, ಕಸ ಕಡ್ಡಿಗಳನ್ನ, ಇದನ್ನೆಲ್ಲ ಬಿಡಬಾರ್ದು. ಓಕೆ, ಏನಕ್ಕೆ ಬಿಡಬಾರ್ದು ಅಂದರೆ ಬಿಟ್ಟಾಗ ಆ ಒಂದು ಎನರ್ಜಿ ಅಂತಕ್ಕಂಥದ್ದು ಏನಿರುತ್ತೆ ಮನೇಲಿ, ಇವಾಗ ಒಂದು ವರ್ಷ ಅಂದರೆ ಒಂದು ವರ್ಷದ ಪೂರ್ತಿ ಎನರ್ಜಿ ಅದು ತೊಗೊಂಡಿರುತ್ತೆ, ಒಳ್ಳೇದಾಗಲಿ ಅಂತ ತಾನೇ ಕಟ್ಟೋದು ತೊಗೊಂಡಿರುತ್ತೆ. ಅದನ್ನು ತೊಗೊಂಡೋಗಿ ಏನಾದರೂ ಬಿಟ್ಟಾಗ ಏನಾಗುತ್ತೆ, ಬೇರೆ ಯಾರ್ದಾದ್ರೂ ಈ ಥರ ಮಾಂತ್ರಿಕ ಇದಿರೋದು ಅದು ಇದು ಬಂದು ಟಚ್ ಆದಾಗ ಎಫೆಕ್ಟ್ ಆಗ್ಬೋದು, ಉಲ್ಟಾಗ್ಬೋದು, ನಮಗೂ ಕೂಡ ತೊಂದರೆಗಳಾಗ್ಬೋದು. ಓಕೆ, ಎಷ್ಟೋ ಜನ ಬರ್ತಾರೆ, ನಾವು ಯಾರಿಗೂ ಏನು ಮಾಡಿಲ್ಲ, ಯಾರು ನಮಗೆ ಇದು ಮಾಡೋವಂಥವ್ರು ಮಾಡಿಸೋವಂಥವ್ರು ಇಲ್ಲ, ಅದು ಕೂಡ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಹೆಂಗೆ ಅಂತ ಕೇಳ್ತಾರೆ. ಆದರೆ ಇದು ತುಂಬ ತಪ್ಪಾಗುತ್ತೆ. ಓಕೆ ಆಯಿತಾ. ಆಮೇಲೆ ಎಷ್ಟೋ ಜನ ಏನು ಮಾಡಬೇಕು, ಬರ್ನ್ ಮಾಡೋದು ಒಳ್ಳೆಯದು ಅಷ್ಟೇ, ಅಗ್ನಿಸ್ಪರ್ಶ, ಅಗ್ನಿಸ್ಪರ್ಶ ಮಾಡೋದು, ಅಗ್ನಿಯಲ್ಲಿ ಹಾಕ್ಬಿಡ್ಬೇಕು ಅಷ್ಟೇ. ಅಂಥ ಪವಿತ್ರವಾದ ಕ್ಷೇತ್ರಗಳಿಂದ ತೊಗೊಂಬಂದ್ಬಿಟ್ಟು ನೀರಲ್ಲಿ ಹಾಕಿಬಿಡ್ಬೇಕು, ಬಿಸಾಕೋದು ತಪ್ಪು. ಹಾಂ, ಈಗ ಪೂರ್ಣಾವತಿ ಅಂತ ಹಾಕ್ತಾರೆ, ಕೊನೆಯಲ್ಲಿ ಹಾಕ್ತಾರೆ, ಹಾಕಬೇಕು ಅಗ್ನಿಯಲ್ಲಿ. ಏನಿದ್ರು ಆ ನೆಗೆಟಿವ್ ಎಲ್ಲ ಹೊರಗಡೆ, ಆ ಗ್ರಾಮಗಳು ಬಿಟ್ಟು ಇಲ್ಲ ಜನಗಳು ಇಲ್ಲದೆ ಇರೋ ಜಾಗಗಳಲ್ಲಿ, ಖಾಲಿ ಜಾಗಗಳಲ್ಲಿ ಹೋಗಿ ಹೋಗಿ ಅಲ್ಲ ಅಲ್ಲಿ ಒಂದೇ ಸಲ ಮಾಡಿಬಿಟ್ರೆ ಆಯ್ತಪ್ಪ. ಸೊ ಒಂದು ಬಾಡಿನ ಸುಟ್ಟಂಗೆ ಲೆಕ್ಕ, ಇದ್ರಲ್ಲಿ ಏನೇ ದುಷ್ಟಶಕ್ತಿ ಆಗ್ಬೋದು, ಏನೇ ಇದ್ರೂ ಎಲ್ಲ ಮನೆಯಲ್ಲೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಅದು ಬೆಸ್ಟ್ ಮತ್ತೆ ನೀರುಗಳಿಗೆ ಬಿಡುತ್ತೆ. ಇದು ತುಂಬಾ ತಪ್ಪು, ಇದು ನೀರಲ್ಲಿ ಬಿಡೋದು, ಏನ್ ಬೇಕಾದ್ರೂ ಆಗ್ಬೋದು ತೊಂದರೆಗಳು. ಸೊ ಇದು ಗಮನಕ್ಕೆ ಹೋಗಿತ್ತು ನಮ್ಮ ವೀಕ್ಷಕರು, ಯಾಕಂದ್ರೆ ಈ ತರ ಸುಮಾರು ಜನ ನೀರುಗಳಿಗೆ ಬಿಡೋದನ್ನೇ ಸಜೆಷನ್ ಮಾಡ್ತಾರೆ. ಸೊ ಮನೆಗಿಂದು ತೆಂಗಿನಕಾಯಿ ಕಟ್ಟಿರೋದು ಇಲ್ಲ ನಿಂಬೆಕಾಯಿ ಏನೋ ಮನೆಗಳಿಗೆ ನಾವು ಇಟ್ಕೊಂಡಿರ್ತೀವಿ, ಫೈನಲ್ ಅವುಗಳನ್ನ ಇಲ್ಲ ಒಂದು ನದಿನೋ ಇಲ್ಲ ಅಂದ್ರೆ ಯಾವುದೋ ಒಂದು ನೀರಿರೋ ಜಾಗಗಳಲ್ಲಿ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋದು ವಾಡಿಕೆ ಇದೆ, ಅದು ಅಭ್ಯಾಸನೂ ಇದೆ. ಅದು ತಪ್ಪು ಅಂತ ನಾವು ಈಗ ಈ ವಿಡಿಯೋ ಮುಖಾಂತರ ಹೇಳ್ಬೋದು ಖಂಡಿತ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ನೋಡಿ ಇವಾಗ ನೀರಲ್ಲಿ ಸಮುದ್ರಗಳಲ್ಲಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಸಮುದ್ರಗಳಲ್ಲಿ ಆ ಸಮುದ್ರದ ನೀರನ್ನ ಯಾಕೆ ನಾವು ಮನೆಗೆ ತಗೊಂಬರಲ್ಲ, ಅಲ್ಲಿರೋಂಥ ಕಲ್ಲುಗಳು ಆ ಮೀನುಗಳು ಅವೆಲ್ಲ ಯಾಕೆ ತೊಗೊಂಬರಲ್ಲ, ತೊಗೊಂಬರಲ್ಲ 99.9% ತೊಗೊಂಬರಲ್ಲ. ಯಾಕೆ ತೊಗೊಂಬರಲ್ಲ ಅಂದರೆ ಪಾಪ ನಮ್ಮ ಪಾಪ ಕರ್ಮಗಳನ್ನ ಅಲ್ಲಿ ಬಿಟ್ಟಿದ್ದೀವಿ, ಅದನ್ನೇ ವಾಪಸ್ ಹೆಂಗೆ ತೊಗೊಂಬರ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ತೀರ್ಥ ಬೇರೆ, ಅದು ಸ್ವಾಮಿಗೆ ಅಭಿಷೇಕ ಮಾಡಿರೋದೋ ಏನೋ ಒಂದು ಇರ್ಬೋದು, ಆದರೆ ಹಿಂಗೆ ಡೈರೆಕ್ಟಾಗಿ ನಾವು ಇಟ್ಕೊಂಡು ಬರಲ್ಲ ಮನೆಗೆ, ಹೌದು ತರಲ್ಲ. ಯಾಕೆ ತರಲ್ಲ ಅಂದರೆ ಕಾರಣ ಇಷ್ಟೇನೆ, ನಾವು ಮೈ ತೊಳೆದಿರೋದು, ನಮ್ಮ ಕರ್ಮ ಎಲ್ಲ ಅಲ್ಲಿ ಹೋಗಿರುತ್ತೆ, ಅದನ್ನು ಮತ್ತೆ ತೊಗೊಂಬಂದ್ಬಿಟ್ಟು ನಾವು ಇಟ್ಕೊಳ್ಳೋಕ್ಕೆ ಯಾರೂ ಇಟ್ಕೊಳ್ಳಲ್ಲ ಅದನ್ನು, ಅದನ್ನೆಲ್ಲ ದೊಡ್ಡವರಾಗಲೇ ಹೇಳ್ಕೊಟ್ಬಿಟ್ಟಿದ್ದಾರೆ ಎಲ್ಲ ಮನೆಗಳಲ್ಲಿ ಮನೆತನಗಳಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ. ಆದರೆ ಇದನ್ನು ಹೇಳ್ಕೊಟ್ಟಿಲ್ಲ, ಮತ್ತೆ ಯಾವ ದೇವಸ್ಥಾನದಲ್ಲೂ ಕೂಡ ಈ ತರ ಬೋರ್ಡ್ಗಳನ್ನ ಹಾಕ್ಬೇಕು, ಈ ತರ ಆಗುತ್ತೆ ಎಫೆಕ್ಟ್ಗಳಾಗುತ್ತೆ ಅಂತ. ಸೊ ಇದೊಂದು ಎಚ್ಚರಿಕೆ, ಇದ್ರ ಬಗ್ಗೆ ಅರಿವು ಕೊಡಬೇಕು ಖಂಡಿತ. ಎಲ್ಲ ಹೆದರ್ಕೊಳ್ತಾರೆ, ಏನೋ ನಾವು ಈ ತರ ಬೋರ್ಡ್ ಹಾಕಾರೆ ಇನ್ನೊಬ್ರು ಏನೋ ಅಂದ್ಬಿಡ್ತಾರೆ ಅಂದ್ಬಿಟ್ಟು, ಈ ತರ ಎಲ್ಲ ಇರುತ್ತೆ. ಹಂಗಾಗಿ ಆ ತರ ನದಿಗಳಲ್ಲಿ ಇವನ್ನೆಲ್ಲ ಬಿಡೋಂಗಿಲ್ಲ, ಹಾಗಾಗಿ ನದಿಗಳು ಪವಿತ್ರವಾಗಿರ್ತವೆ, ತುಂಬಾ ಪವಿತ್ರವಾಗಿರುವಂತದ್ದು. ಸೊ ಇಲ್ಲಿ ಕೆಲವೊಂದು ನಾವು ಪೂಜೆಗಳಲ್ಲಿ ಬಳಸೋ ಕೆಲವೊಂದು ಐಟಮ್ಗಳು ಕೂಡ ನಾನು ವಸ್ತುಗಳನ್ನ ಫೈನಲ್ ತಗೊಂಡು ಕೆಲವೊಂದ್ಸರಿ ನೀರುಗಳಿಗೆ ಹಾಕಿ ಅಲ್ಲಿ ಮಲಿನ ಆಗ್ತದೆ ನೀರು, ನಾವು ಅದನ್ನ ಸುಡೋದು ಒಳ್ಳೇದು. ಸುಟ್ಟಾಗ ಎಲ್ಲ ಒಂದು ಪಂಚಭೂತಗಳಲ್ಲಿ ಲೀನ್ ಆಗಿ ಕ್ಲೋಸ್ ಆಯ್ತು ಅಂದ್ರೆ ಅದು ಮಣ್ಣ ಇದ್ದಂಗ ಲೆಕ್ಕ, ಭೂಮಿ ಸೇರ್ಕೊಂಡು. ಹೌದು ಖಂಡಿತ, ಇದು ಒಳ್ಳೆ ವಿಚಾರ, ತುಂಬಾ ಒಳ್ಳೆ ವಿಚಾರ ಅಂತ ತಿಳಿಸಿದ್ದೀರಿ. ಸೊ ವೀಕ್ಷಿರ, ಇದು ಎಷ್ಟು ಗಂಭೀರವಾದ ಡೇಂಜರ್ ಐತೆ ಈ ನದಿಗಳಲ್ಲಿ ಕೆಲವೊಂದು ನೀರುಗಳು ಅರಿವ ನೀರುಗಳಲ್ಲಿ ಪ್ರಯೋಗಗಳು ಮಾಡುವಂಥದ್ದು. ಸೊ ಅದರದ್ದು ಮಹತ್ವ ಕಡಿಮೆ ಇರುತ್ತೆ ಅನ್ನೋದ್ರ ಒಂದು. ಅದಾದಮೇಲೆ ಎಲ್ಲೋ ಹೊರಗಡೆ ನಮ್ಮ ಮನೆಗಳಲ್ಲಿ ತೆಂಗಿನಕಾಯಿಗಳನ್ನ ನಾವು ಯಾವುದೋ ದೇವಸ್ಥಾನಗಳಲ್ಲಿ ತಂದು ಕಟ್ಟಿರ್ತೀವಿ, ಅವುಗಳನ್ನ ಎಲ್ಲೋ ನೀರುಗಳಿಗೆ ಬಿಡೋ ಬದಲು ಅದನ್ನು ಸುಡೋದು. ಸೊ ಇದು ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಸೊ ಅದರಿಂದ ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ಸೊ ಅಲ್ಲಿಂದ ಅಲ್ಲಿ ಕ್ಲೋಸ್ ಮಾಡ್ಕೊತ ಇರ್ತೀವಿ. ಸೊ ತುಂಬ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟವ್ರೆ, ಈ ಥರದ್ದು ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ನಾನು ಸಂತೋಷ ಭಟ್ರ ಜೊತೆ ಮಾತಾಡ್ತೀನಿ.
ಎಪಿಸೋಡ್ಗಳನ್ನ ಆದಷ್ಟು ನೋಡ್ತಾ ಹೋಗಿ. ತೊಂದರೆಗಳಲ್ಲಿರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅದರ ಮುಖಾಂತರ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ.